ಓದ್ತಾ ಇದ್ದೀರಾ? ಹ್ಮ್. ಏನು ಓದ್ತಾ ಇದ್ದೀರಾ? ಆಫೀಸ್ ಪುಸ್ತಕನ? ಮತ್ತೆ ಲಿಟ್ರೇಚರ್. ಕತೆ ಪುಸ್ತಕನ? ಒಂಥರ ಕತೆ ಪುಸ್ತಕನೇ. ಯಾವಾಗ್ಲೂ ಏನಾದ್ರೂ ಓದ್ತಾ ಇರ್ತಿರಲ್ಲ, ಬೋರ್ ಆಗೋದಿಲ್ವಾ ನಿಮ್ಗೆ? ನನಗೆ ಟೆಕ್ಸ್ಟ್ ಬುಕ್ ಓದೋದಕ್ಕೆ ತುಂಬಾ ಇರಿಟೇಟ್ ಆಗೋದು. ಅಮ್ಮ ನನ್ನನ್ನ ಅಕ್ಷರದ್ವೇಷಿ ಅನ್ನೋಳು. ಅಪ್ಪಂಗೆ ಬಹಳ ಇಷ್ಟ ಇತ್ತು, ಗಂಡ್ಮಕ್ಳಿಲ್ಲ, ಒಬ್ಳೆ ಮಗಳು, ಚೆನ್ನಾಗಿ ಓದಿಸಿ ಡಾಕ್ಟ್ರೋ ಇಂಜಿನಿಯರೋ ಮಾಡ್ಬೇಕು ಅಂತಿದ್ರು. ಸೆಕೆಂಡ್ ಪಿ ಯು ಸಿಲಿ ಇದ್ದಾಗ ನನಗೆ ತುಂಬಾ ಟೆನ್ಷನ್ ಆಗೋಗಿತ್ತು. ಶಿವಶಂಕರ್ ರೆಡ್ಡಿ ಅಂತ ಕಾಂಟ್ರಾಕ್ಟರ್ ಇದಾರಲ್ಲ, ಅವ್ರದ್ದೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆ ಕಾಲೇಜ್ ಬಿಲ್ಡಿಂಗ್ ಅಲ್ಲಿ ಯಾವ ರೂಲ್ಸು ರೆಗ್ಯುಲೇಷನ್ಸು ಏನು ಫಾಲೋ ಮಾಡಿಲ್ಲ. ನಮ್ಮಪ್ಪ ಕಾರ್ಪೊರೇಷನ್ ಆಫೀಸಲ್ಲಿ ಸೂಪರ್ವೈಸರ್ ಅಲ್ವಾ, ಅದಕ್ಕೆ ಅವ್ರಿಗೆ ನಮ್ಮಪ್ಪನ ಕಂಡ್ರೆ ತುಂಬ ಭಯ. ನಮ್ಮಪ್ಪ ಅವ್ರ ಹತ್ರ ಮಾತಾಡಿ ಅವ್ರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪೇಮೆಂಟೇ ಇಲ್ಲದೆ ನಮ್ಮೊಂದು ಪೇಮೆಂಟ್ ಸೀಟ್ ರಿಸರ್ವ್ ಮಾಡಿಸ್ಬಿಟ್ಟಿದ್ರು. ರಿಸಲ್ಟ್ ಬಂತು, ನಾನು ಡುಮ್ಕಿ. ಏನ್ ರಿಲೀಫ್ ಗೊತ್ತಾ, ಆ ವಿಷಯ ಅಲ್ಲಿಗೆ ಮುಗೀತು. ನಿನಗೆ ಯಾವತ್ತೂ ಓದೋದ್ರ ಬಗ್ಗೆ ಆಸಕ್ತಿನೇ ಇರ್ಲಿಲ್ವಾ? ಇಲ್ಲ ಅಂತಿಲ್ಲ, ಹಾಗಂತ ಇದೆ ಅಂತಾನು ಇಲ್ಲ. ಎಲ್ಲ ಸ್ಕೂಲ್ಗೆ ಹೋದ್ರು, ನಾನು ಹೋದೆ. ಎಲ್ಲ ಹುಡುಗಿರು ಗ್ರಾಜುಯೇಟು ಅಂತ ಆದ್ರು. ನಾನು ಆದ್ನಲ್ಲ, ಒಂದೆರಡು ವರ್ಷ ಎಕ್ಸ್ಟ್ರಾ ತಗೊಂಡೆ. ಪಿ ಯು ಸಿಲ್ ಒಂದು ವರ್ಷ, ಡಿಗ್ರಿಲಿ ಒಂದು ವರ್ಷ. ಹೊತ್ತು ಹೊತ್ತಿಗೆ ಊಟ ಮಾಡೋದಾಗತ್ತೆ, ತಿನ್ನೋದಾಗತ್ತೆ. ಇದಕ್ಕೆ ಡಿಗ್ರಿ ಯಾಕೆ ಬೇಕು? ಕಟ್ಕೊಂಡು ಗಂಡ, ನಿಮ್ಮನ್ನು ಸುಖವಾಗಿಟ್ರೆ ಆಯ್ತಲ್ಲ. ಅದು ಸರಿನೇ, ಹೋಗಿ ಮಲ್ಕೋ. ಅಯ್ಯೋ ನೀವು ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದು ಓದಿದ್ರಾಯ್ತು. ಅಮ್ಮ ಕೇಳ್ತಾ ಇದ್ಲು, ಅಷ್ಟೊಂದು ಓದ್ತಾ ಇರ್ತಾನಲ್ಲ, ನಿನ್ನ ಹತ್ರ ಸರಿಯಾಗಿದ್ದಾನೇನೆ ಅಂತ. ಯಾಕೆ? ಅಯ್ಯೋ ಬಿಡಿ, ನಿಮಗಿಂತ ಗಂಡನೇ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ಅಮ್ಮಂಗೇನೋ ಡೌಟು. ಏನಂತೆ? ದುಡ್ಡು ಕಾಸು ಚೆನ್ನಾಗಿ ಓಡಾಡ್ತಿದ್ಯೇನೆ ಅಂದ್ರು. ಅದಕ್ಕೆ ನಾನು ಇಲ್ಲಮ್ಮ, ಒಂದೊಂದು ಸರ್ತಿ ತಿಂಗಳ ಕೊನೆಯಲ್ಲಿ ಖರ್ಚಿಗೆ ಲಾಟ್ರಿ ಅಂದೆ. ಅದಕ್ಕೆ ಅವರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡು ನೀರನ್ ಹಾಕಿ ಬರ್ತಾ ಇರತ್ತಲ್ಲೇ, ನೀನ್ ಇಲ್ವೇ ಇಲ್ಲ ಅಂತಿಯಲ್ಲೇ ಅಂದ್ರು. ನೀನೇನಂದೆ? ರೀ ನಿಜನ? ನಿಮ್ಮ ಆಫೀಸ್ನಲ್ಲಿ ದುಡ್ಡು ಕೇಳದೆ ಬೇಡವಂತೆ, ಅವರೇ ಕೊಟ್ಟು ಹೋಗ್ತಾ ಇರ್ತಾರಂತೆ, ಹೌದಾ? ಸುಳ್ಳು, ಜನ ಹಾಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಮತ್ ನಿಮ್ಮ ಆಫೀಸ್ ಪದ್ಮನಾಭಯ್ಯ, ಅವರು ಇನ್ಸ್ಪೆಕ್ಟರ್ ತಾನೆ? ಕಾರು ಫಾರ್ಮ್ ಹೌಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರ ಹೆಂಡತಿ ಮೊನ್ನೆ ಲೇಡೀಸ್ ಅಸೋಸಿಯೇಷನ್ ಬಿಲ್ಡಿಂಗ್ ಕಟ್ಟೋದಕ್ಕೆ 50,000 ಡೊನೇಷನ್ ಕೊಟ್ರು. ಕದ್ದು ಕಾಸು ಕೊಡ್ತಾರೆ. ಹಾಗಾದ್ರೆ ಸಂಪಾದನೆಗೆ ಅವಕಾಶ ಇದೆ? ಇದೆ, ಆದ್ರೆ ನನಗೆ ಇಷ್ಟ ಇಲ್ಲ. ಬೇಡ ಬಿಡಿ, ನಿಮಗೆ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ಬೇಡ. ನಾನ್ ತಂದು ದುಡ್ಡು ಕಾಸು ಇಟ್ಕೊಂಡು ಏನ್ ಮಾಡ್ಬೇಕು ಹೇಳಿ? ನನಗೇನೇನ್ ಬೇಕೋ ಅದನ್ನೆಲ್ಲ ನೀವು ಕೊಡ್ಸಿದ್ರೆ ಆಯ್ತಪ್ಪ. ಈಗ ಏನ್ ಬೇಕು ನಿನಗೆ ಕೇಳಿದ್ರೆ ಕೊಡಿಸ್ತೀರಾ? ಶೂರ್. ಏನು, ಬೈಕೇನಾ? ಹಾಗೆ ಇಟ್ಕೊಳ್ಳಿ, ಕೇಳು. ಶಿವಶಂಕರ್ ರೆಡ್ಡಿ ಅವರು ಒಂದು ಹೊಸ ಲೇಔಟ್ ಮಾಡ್ತಾ ಇದಾರಂತೆ, ಅಪ್ಪ ಹೇಳಿದ್ರು. ಇನಿಷಿಯಲ್ ಪೇಮೆಂಟು ಬರೀ 30,000 ರೂಪಾಯಿ ಅಂತೆ. ಒಂದು ಸೈಟ್ ತಗೊಳ್ರಿ. ಬೈಕೆ ಅಂದ್ರೆ ಒಂದು ಮಿಡಿ ಮಾವಿನಕಾಯೋ ಒಂದು ಹಿಡಿ ಕೆಮ್ಮಣ್ಣೋ ಕೇಳ್ತೀಯ ಅನ್ಕೊಂಡೆ. ನೀನೊಂದು ಸೈಟೇ ಕೇಳ್ತೀಯಲ್ಲ. ಅದು ಮಣ್ಣೆ ತಾನೇ. ಚೆನ್ನಾಗಿ ಮಾತಾಡ್ತೀಯ. 30,000 ಅಂದ್ರೆ ಹಾಗೋ ಹೀಗೋ ಹೊಂದಿಸಿ ಕಟ್ಬಹುದು, ಆದರೆ ಸೈಟ್ ತಗೊಳ್ಳೋದಕ್ಕೆ ಒಂದು 3 ಲಕ್ಷ ಬೇಕಾಗುತ್ತೆ. ಇನ್ನೊಂದು 2 ವರ್ಷದಲ್ಲಿ ಆ ದುಡ್ಡು ಕಟ್ಟಬೇಕಾಗತ್ತೆ. ಈಗ ಆಗಲ್ಲ ಕಣೆ, ಮುಂದೆ ನೋಡೋಣ. ಅಪ್ಪನ ಹತ್ರ ಕಾಸಿದೆ, ಕೊಡ್ತಾರೆ. ಅದು ಸರಿ ಇರಲ್ಲ ಕಣೆ. ಅಲ್ಲದೆ ಶಿವಶಂಕರ್ ರೆಡ್ಡಿ ಸರಿಯಾಗಿ ಟ್ಯಾಕ್ಸ್ ಕಟ್ಟೋ ಮನುಷ್ಯ ಅಲ್ಲ. ನಾನಿರೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಇನ್ವೆಸ್ಟಿಗೇಷನ್ ವಿಂಗು. ಅವನ ಹತ್ರ ಸೈಟ್ ತಗೊಂಡ್ರೆ ದಾಕ್ಷಿಣ್ಯ ಆಗುತ್ತೆ. ಸರಿ ಹೋಗಲ್ಲ. ಬೇಡ ಬಿಡಿ. ಕೋಪ ಬಂತ? ಹೋಗ್ತಾ ಹೋಗ್ತಾ ಸೈಟ್ ರೇಟು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಅದಕ್ಕೆ ಹೇಳ್ದೆ. ಕೋಪ ಏನಿಲ್ಲ ಬಿಡಿ. ಅಮ್ಮ ಹೇಳ್ತಾ ಇದ್ರು, ನಿನ್ ಗಂಡ ರಾಜಾರಾಮ ಸಾಕ್ಷಾತ್ ರಾಮಚಂದ್ರನೇ ಅಂತ. ಇನ್ನೇನ್ ಹೇಳ್ತಾರೆ ನಿಮ್ಮಮ್ಮ ನನ್ನ ಬಗ್ಗೆ? ರಾಜಾರಾಮ ಸರಿ, ಪ್ರಜೆಗಳಿಗೆ ಒಳ್ಳೆ ರಾಜ ರಾಮಚಂದ್ರ, ಆದ್ರೆ ಸೀತೆಗೆ ಮದ್ವೆ ಆಗ್ತಿದ್ದಾಗೆ ವನವಾಸ ದಂಡಕಾರುಣ್ಯ, ಆಮೇಲೆ
ರಾವಣನ್ ಅಶೋಕವನ ರಾಕ್ಷಸರ ಮಧ್ಯೆ. ಅದು ಮುಗೀತು ಅಂದರೆ ಬಸರು ಹೆರಿಗೆ ಕಾಡು, ಗಂಡ ಮಕ್ಕಳು ಎಲ್ಲ ಒಂದಾಗೋ ಹೊತ್ತಿಗೆ ಬೆಂಕಿಗೆ ಹಾರ್ಕೋ. ಕೋಪ ಬಂದಿದೆ ನಿನಗೆ? ಇಲ್ಲಪ್ಪ, ಏನು ಬೇಕು ಅಂದ್ರಿ ಇಂಥದ್ದು ಅಂದೆ. ಆಗೋಲ್ಲ ಅಂದ್ರಿ ಬೇಡ ಬಿಡಿ ಅಂದೆ. ನನಗೂ ನೂರೆಂಟು ಆಸೆಗಳಿರತ್ತೆ, ನಾನು ತಾನು ಯಾರ ಹತ್ರ ಹೇಳಬೇಕು? ನಿಮ್ಮ ಹತ್ರನೇ ಹೇಳಬೇಕು. ಅಷ್ಟಕ್ಕೂ ನೀವೇನು ನನಗೆ ಆಸೆ ಪಡೋದಕ್ಕೆ ಅಡ್ಡಿಪಡಿಸಿಲ್ವಲ್ಲ? ಕೋಪ ಏನಿಲ್ಲಪ್ಪ. ಎರಡೂ ಒಂದೇ ಸರಿ ಹಾಗೆ ಕನ್ವಿನ್ಸಿಂಗ್ ಆಗಿ ಹೇಳ್ತೀಯ. ಮೆಚ್ಚೋ ಗಂಡ ನೀವಿದ್ರೆ ಮಾತಿಗೇನು ಕೊಚ್ಚಬಹುದು ಬಿಡಿ. ಇದೇನು ಸ್ವಲ್ಪ ಹಾಕ್ಲಾ? ಬೇಡಮ್ಮ. ತರಿಸಿದ್ದೆ ಅಮ್ಮ ಸರಿಯಾಗಿ ಊಟ ಮಾಡ್ಲಿಲ್ಲ, ಮಿಕ್ಕೋಯ್ತು. ಮನೆ ಕಟ್ತಾ ಇದ್ದೀರಿ, ಕಾಸು ಕಾಸಿಗೂ ಪರದಾಡ್ತಾ ಇದ್ದೀರಿ, ವೇಸ್ಟ್ ಮಾಡೋಕ್ ಮನ್ಸು ಬರ್ಲಿಲ್ಲ ರೀ. ತಣ್ಣಗಾಗೋಗಿದೆ, ಫ್ರಿಜ್ ನಲ್ಲಿ ಇಟ್ಟಿದ್ನಲ್ಲ ಅದೇ ತಣ್ಣಗಾಗಿ ಹೋಗಿದೆ ರೀ. ಒಂದು ಮೈಕ್ರೋವೇವ್ ಒಂದು ತಗೊಂಡ್ಬಿಡ್ಬೇಕ್ರಿ, ಬಿಸಿ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ. ಕಾಸು ಉಳಿಸ್ಬೇಕು ಹಳಸ್ತೀನಿ ಅಂತೀಯ, ಬಿಸಿ ಮಾಡಬೇಕು ಮೈಕ್ರೋವೇವ್ ತಗೋಬೇಕು ಅಂತ ಕಚ್ಚಿನ ಬಾಬಾ ಮಾತಾಡ್ತೀಯ. ಎರಡೂ ಒಂದೇ ಸರಿ ಹಾಗೆ ಕನ್ವಿನ್ಸಿಂಗ್ ಆಗಿ ಹೇಳ್ತೀಯ. ಮೆಚ್ಚೋ ಗಂಡ ನೀವಿದ್ರೆ ಮಾತಿಗೇನು ಕೊಚ್ಚಬಹುದು ಬಿಡಿ. ಇದೇನು ಸ್ವಲ್ಪ ಹಾಕ್ಲಾ? ಬೇಡಮ್ಮ. ಬೇಗ ಹೊರಟಿದ್ದೀರಿ? ಹಾ, ಇವತ್ತು ಸ್ವಲ್ಪ ಬ್ಯಾಂಕ್ ಹೋಗ್ಬೇಕು, ಅಮ್ಮ ಸಾಲ ಕೊಡ್ತೀನಿ ಅಂತ ಹೇಳಿದಾರಲ್ವಾ. ಬ್ರಾಂಚ್ ಮ್ಯಾನೇಜರ್ ಹತ್ರ ಹೋಗಿ ಹೇಗೆ ಏನು ಅಂತ ಡಿಸೈಡ್ ಮಾಡ್ಬೇಕು. ಕೇಳಿದೆ ಪುರೋಹಿತರನ್ನ, ಮುಂದಿನ ತಿಂಗಳು 18ನೇ ತಾರೀಕು ಪ್ರಶಸ್ತವಾಗಿದೆ, ನಿಮ್ಮಿಬ್ರು ನಕ್ಷತ್ರಕ್ಕೂ ಆಗ್ಬರುತ್ತೆ ಅಂತೆ, ಗೃಹ ಪ್ರವೇಶ ಮಾಡ್ಬೇಡಿ ಅಂತಾರೆ. ಮುಂದಿನ ತಿಂಗಳು 18ಕ್ಕ? ಇನ್ನು 6 ವೀಕ್ ಇದೆ, ಅಷ್ಟೊತ್ತಿಗೆ ಆಗುತ್ತಾ ರೀ? ಡೌಟು. ಮೊದಲನೇ ಸಾಲನೇ 15 ದಿನ ಆಯಿತು ರಿಲೀಸ್ ಆಗೋಕ್ಕೆ. ನಾವು ಬ್ಯಾಂಕ್ನವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಅವ್ರದ್ದೇ ಆದ ಪ್ರೊಸೀಜರ್ಸ್ ಇರುತ್ತೆ. ಇನ್ನು ಈ ಸಾಲಕ್ಕೆ ಮಿನಿಮಮ್ ಅಂದರೆ 8 ದಿನ ಬೇಕು. ಮನೆ ಮೇಲೆ ಇನ್ನೂ 1 ತಿಂಗಳ ಕೆಲಸ ಬೇರೆ ಬಾಕಿ ಇದೆ. ಟೆನ್ಷನ್ ಆಗಿಬಿಡುತ್ತೆ ಕಣೆ. ಬೇಡ, 18ಕ್ಕೆ ಬೇಡ. ನಿಮ್ಮಮ್ಮ ಒಪ್ಕೊಳ್ಳೋದು ಒಪ್ಕೊಂಡ್ರು, ಸ್ವಲ್ಪ ಬೇಗ ಹೂ ಅಂದಿದ್ರೆ. ನಾವು ಕೇಳಿದ ತಕ್ಷಣ ಅವ್ರು ಹೂ ಅಂದಿದ್ರೆ ಇಷ್ಟೊತ್ತಿಗೆ ಫಾರ್ಮಾಲಿಟೀಸ್ ಎಲ್ಲ ಮುಗಿದು ನಮ್ಮ ಕೈ ಕಾಸು ಬಂದಿರೋದು. ಈಗ ನೋಡಿ, ಅವ್ರಿಗೆ ಕೊಟ್ಟಂಗೆ ಲೆಕ್ಕ, ನಮಗೆ ಪ್ರಯೋಜನ ಇಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ? ಪಾಪ ಆ ಮಹಾತಾಯಿ ಕಷ್ಟಪಟ್ಟು ಕಟ್ಸಿದ ಮನೆ, ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡಿರ್ತಾರೆ, ಅವರಾಗಿದ್ದಕ್ಕೆ ಕೊಡ್ತಾ ಇದ್ದಾರೆ, ಸ್ವಲ್ಪ ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇಲ್ಲ ಅಂತ ಯಾರಂದವರು? ಮೊದಲೇ ಹೂ ಅಂದಿದ್ರೆ ಚೆನ್ನಾಗಿರೋದು ಅಂದೆ. ಪುರೋಹಿತರನ್ನ ಇನ್ನೊಂದು ಸತಿ ವಿಚಾರಿಸ್ತೀನಿ, 18ನೇ ತಾರೀಕು ಬೇಡ, ಒಂದೆರಡು ತಿಂಗಳು ಬಿಟ್ಟು ಬೇರೆ ಡೇಟ್ ಕೊಡಿ ಅಂತ. ಅಷ್ಟಕ್ಕೂ ಆಗಲೇ ಇಲ್ಲ, ಅದೇ ದಿನ ಆಗಬೇಕು ಅಂತಿದ್ರೆ ಕಟ್ಟಡ ಸಿದ್ಧ ಇದೆ, ಬಾಗಿಲು ಕೂರಿಸಿಬಿಟ್ಟು ಗೃಹ ಪ್ರವೇಶ ಶಾಸ್ತ್ರ ಮುಗಿಸ್ಬಿಡೋಣ, ಮಿಕ್ಕಿದ ಕೆಲಸ ಆಮೇಲೆ ಮುಗಿಸ್ಕೊಂಡ್ರಾಯ್ತು. ಅದೆಲ್ಲ ಆಗದ ಮಾತು. ಇದೇನಮ್ಮ ಇದು ಅಸಹ್ಯ, ಬಂದವ್ರ ಮುಂದೆ ಈ ಕಲರ್ ಟ್ರೈಲ್ಸು, ಈ ಕಲರ್ ಫಿನಿಶಿಂಗು, ಈ ಕಲರ್ ಪೇಂಟಿಂಗು ಅಂತ ಮಾತಲ್ಲಿ ಹೇಳಕ್ಕಾಗತ್ತಾ? ಕೆಲಸ ಎಲ್ಲ ಆದ್ಮೇಲೆ ಗೃಹ ಪ್ರವೇಶ. ನೋಡಿ, ನೀವು ಪುರೋಹಿತ್ರ ನಾವು ವಿಚಾರಿಸಿ, ಬೇರೆ ಡೇಟ್ ಸಿಗ್ಬೋದು. ನಾನು ಬ್ಯಾಂಕಲ್ಲಿ ಹೋಗಿ ಮಾತಾಡ್ತೀನಿ ಕಣೆ, ನೋಡೋಣ. ಅದೆಲ್ಲ ಆಗಲ್ಲ ರೀ, ಮುಂದಿನ ತಿಂಗಳು 18ಕ್ಕೆ ಗೃಹ ಪ್ರವೇಶ ಮಾಡಬೇಕು. ನಿಮಗೆ ಡೇಟ್ ಸಿಗಲ್ಲ ಅಂತ ಇನ್ನು 2-3 ತಿಂಗಳು ಮುಂದಕ್ಕೆ ಹಾಕಿದ್ರೆ, ನಂಗೆ ಈಗಾಗಲೇ 3 ತಿಂಗಳು, 6-7 ತಿಂಗಳು ಬಸ್ರು ಹೊಟ್ಟೆ ಹೊತ್ಕೊಂಡು ಫಂಕ್ಷನ್ ಮಾಡಕ್ ನನ್ನ ಕೈಲಿ ಆಗಲ್ಲ ರೀ. ನೀನು ಹೀಗೆ ಹಠ ಮಾಡಿದ್ರೆ ಹೇಗೆ ಲೋನ್ ರಿಲೀಸ್ ಆಗದ್ರೆ ನಾನೇನ್ ಮಾಡ್ಲಿ? ನೀವೇನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ ರೀ, ಒಟ್ಲನ್ ಮಾಡಿ. ಅವಳು ಸ್ವಲ್ಪ ಮಾತು ಹೊರಟು, ಹೃದಯ ಬಹಳ ಮೃದು. ಹಲೋ ಹಲೋ, ಹೇಗಿದ್ಯಾ? ಯಾರು? ನಾನು. ಯಾರು ಗೊತ್ತಾಗ್ಲಿಲ್ಲ. ಅರೆ, ನಾನು ನಿಮ್ಮ ಅಪ್ಪ ಕಣ. ಮನೆ ಕಟ್ಟಿಸಿದ್ಯಂತೆ, ಕೇಳಿ ಸಂತೋಷ ಆಯ್ತು. ಸರಿ ನೋಡಪ್ಪ, ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ, ಏನಾದ್ರೂ ಸಹಾಯ ಬೇಕಿದ್ರೆ ಹೇಳು, ನಾನು ಮಾಡ್ತೀನಿ, ಸಂಕೋಚ ಬೇಡ. ಆಯ್ತು, ಏನಾದ್ರಿದ್ರೆ ಹೇಳ್ತೀನಿ. ನೀನು ಕೆಲಸದಲ್ಲಿ ಬ್ಯುಸಿ ಇರ್ತೀಯ, ನಾನು ಫ್ರೀ ಆಗಿದ್ದೀನಿ. ಸುಮತಿ ಮನೆ ಕಟ್ಟಬೇಕಾದ್ರೆ ಸೂಪರ್ವಿಷನ್ ನಂದೆ. ಸೂಪರ್ವಿಷನ್ ಏನಾದ್ರು ಬೇಕಿದ್ರೆ ಹೇಳು, ನಾನು ಮಾಡ್ತೀನಿ. ಇಲ್ಲ, ಮುಗಿತಾ ಬಂತು. ಲೇಬರ್ ಕಾಂಟ್ರಾಕ್ಟಾ ಫುಲ್ ಕಾಂಟ್ರಾಕ್ಟಾ?
ಏನೋ ಒಂದು ಆಗ್ತಾ ಇದೆ ಬಿಡಿ, ನಾನು ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಯ್ತು. ಕೆಲವು ಕಾಂಟ್ರಾಕ್ಟರ್ಸು ಬಹಳ ಕಷ್ಟ, ನಯವಾಗಿ ಮಾತಾಡಿ ಸಿಕ್ಕ ಹಾಕ್ಸ್ಕೋತಾರೆ. ಎಲ್ಲಿ ಮನೆ ಕಟ್ತಿರೋದು? ನಾನು ಬಂದು ನೋಡ್ಕೋತೀನಪ್ಪ. ಮನೆಯವರು ಅಂತ ಒಬ್ರು ಇದ್ರೆ ಕಲ್ತನ ಸುಲಭ ಅಲ್ಲ. ಈಗೇನು ಬೇಕಿಲ್ಲ, ಅಲ್ಲಿಗೆ ನನ್ನ ಸಹಕಾರ ನಿನಗೆ ಬೇಕಿಲ್ಲ. ಬಾಯ್ಬಿಟ್ಟು ಹೇಳ್ಬೇಕಾ? ಹೌದು, ಸುಮತಿ ಮನೆ ಮೇಲೆ ಸಾಲ ತಗೋತಿದ್ಯಂತೆ. ಅದಕ್ಕೂ ನಿಂಗೂ ಸಂಬಂಧ ಇಲ್ಲ. ಯಾಕಿಲ್ಲ? ಆ ಮನೆಯಲ್ಲಿ ನಾನು ವಾಸ ಇದ್ದೀನಿ, ಸುಮತಿ ನನ್ನ ಹೆಂಡತಿ. ಜವಾಬ್ದಾರಿಗಳು ಇನ್ನೂ ಇವೆ, ಶ್ರುತಿ ಮದುವೆ ಆಗಬೇಕು, ಅಲ್ಲದೆ ಆ ಸೈಟ್ ತಗೋಬೇಕಾದ್ರೆ ಅರ್ಧ ಕಾಸು ನಾನು ಕೊಟ್ಟಿದ್ದೀನಿ. ಪ್ರಾಪರ್ಟಿ ಅಮ್ಮನ ಹೆಸರಲ್ಲಿದೆ, ಆ ಸಾಲ ತಗೊಳ್ಳೋದಕ್ಕೆ ಅಮ್ಮ ಒಪ್ಪಿದ್ರೆ ಸಾಕು, ನಿಮ್ಮ ಸಹಕಾರ ಏನೂ ಬೇಕಿಲ್ಲ. ಯೋಚನೆ ಮಾಡು, ಕಲಿಕಾಲ, ಒಳ್ಳೇದು ಮಾಡೋದು ಬಹಳ ಕಷ್ಟ, ಕೆಟ್ಟದ್ದು ಮಾಡೋದು ಬಹಳ ಸುಲಭ. ಏನೋ ಹೆದರಿಸ್ತಾ ಇದೆಯಾ? ಇಲ್ಲ, ಹೇಳ್ತಿದ್ದೀನಿ ಅಷ್ಟೇ. ಮಗ ಮನೆ ಕಟ್ಟಿಸ್ತಾ ಇದ್ದಾನೆ, ಆದರೆ ಸಹಾಯ ಮಾಡಬೇಕು, ಇಲ್ಲದ್ರೆ ಸುಮ್ಮನಿರಬೇಕು. ಅದು ಬಿಟ್ಬಿಟ್ಟು ತೊಂದರೆ ಕೊಡ್ತೀನಿ ಅಂತ ಹೆದರಿಸ್ತಾ ಇದೆಯಲ್ಲ, ಎಂತ ಅಪ್ಪನಪ್ಪ ನೀನು? ನೀನು ನಿನ್ನ ಹೆಂಡತಿ ಹೆಸರಲ್ಲಿ ಮನೆ ಕಟ್ಟೋದಕ್ಕೆ ನಿಮ್ಮಮ್ಮನ ಆಸ್ತಿ ಅಡ ಎತ್ತಿದ್ಯಾ? ಅದು ಧರ್ಮ, ನಾನು ಹೇಳೋದು ಧರ್ಮ ಅಲ್ಲ ಅಲ್ವಾ? ನೀನು ಸುಮತಿ ಮನೆ ಕಳೆಯಕ್ಕೆ ಹೊರಟಿದ್ದೀಯಾ, ನಾನು ಉಳ್ಸಕ್ಕೆ ಹೊರಟಿದ್ದೀನಿ. ನ್ಯಾಯವಾಗಿ ನೋಡಿದ್ರೆ ನೀನು ಸಾಲ ತಗೊಳ್ಳೋ ಕಾರ್ಯಕ್ರಮಕ್ಕೆ ಕಲ್ಲು ಹಾಕಿದ್ರೆ ಅದು ಧರ್ಮ ಕಾರ್ಯ, ಸುಮತಿ ಮನೆ ಉಳಿಯತ್ತೆ. ಮನೆ ಕಳೀತಾ ಇಲ್ಲ, ಸಾಲ ತಗೋತಾರೆ. ಅದು ತೀರಿಸ್ತಿದ್ರೆ? ಈಗೇನು ಬೇಕು ನಿಮಗೆ? ಸ್ವಲ್ಪ ಸಾಲ ಇದೆ. ನನ್ನ ಹತ್ರ ಕಾಸಿಲ್ಲ, ನಾನು ಕೊಡಲ್ಲ. ಅದೇನು ಮಾಡ್ಕೋತೀಯೋ ಮಾಡ್ಕೋ. ಹಗಲು ಹೇಗೋ ಕಳೆದು ಹೋಗತ್ತೆ. ಬೆಳಿಗ್ಗೆ ಜಾಗಿಂಗು, ಆಮೇಲೆ ಆಫೀಸಿಗೆ ಬರೋ ತಯಾರಿ, ಇಲ್ಲಿಗೆ ಬಾ, ಇನ್ನು ಕೇಸ್ಗಳು, ಆಫೀಸಿನ ಜನ, ಹೊರಗಿನ ಜನ. ಕೋಪನಾ? ಅದು ಯಾಕೆ ನಿನ್ಗೆ ಇಷ್ಟೊಂದು ಕೋಪ? ಮೊದಲಿಂದೂ ಅಷ್ಟೆ, ನಿನಗೆ ಕೋಪ ಜಾಸ್ತಿ. ಅಮ್ಮ ಯಾವಾಗಲೂ ಹೇಳ್ತಿದ್ರು ಅವಳು ಹೀಗೆ ಮೂತಿ ಮಾಡಿದ್ಲು ಅಂದರೆ ಕೋಪ ಬಂತು ಅಂತ, ತಲೆ ಮೇಲೆ ಒಂದು ಮಟ್ಕಿದ್ರೆ ಇಳಿಯತ್ತೆ ಅಂತ. ಆಯ್ತು ಬಿಡು, ನಿನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾ ಬರ್ತೀನಿ, ಕೂತ್ಕೋ. ಇವತ್ತು ನಿನ್ನ ಜೊತೆ ಒಂದು 10 ನಿಮಿಷ ಮಾತಾಡಿ ಹೋಗೋಣ ಅಂತ ಬಂದೆ. ಯಾಕೋ ನಿನಗೆ ಮೂಡೇ ಇಲ್ಲ. ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡಿದೆ? ಬಂದಿದೆ ನಿನ್ನ ಟ್ರಾನ್ಸ್ಫರ್ ಆರ್ಡರು. ಈ ಆಫೀಸ್ ಬಿಟ್ಟು ಹೋಗ್ತಿದ್ಯಾ ನೀನು? ಹೇಳಿದ್ನಲ್ಲ ನಿನಗೆ, ನಾನು ನೀನು ಒಂದೇ ಆಫೀಸಲ್ಲಿ ಇರೋದು ಬೇಡ ಅಂತ. ನಿಂದು ಸೆನ್ಸಿಟಿವ್ ಪೋಸ್ಟು, ನಿನ್ನ ರೆಪ್ಯುಟೇಷನ್ಗೂ ನನ್ನ ಗಂಡನ ಚಟ್ಗಳಿಗೂ ಹೊಂದು ಬರಲ್ಲ ಅಂತ, ಇಬ್ರಿಗೂ ಮುಜುಗ್ರ ಆಗುತ್ತೆ. ನಿನ್ನ ಗಂಡ ಹಾಗಿದ್ರೆ ಅವನನ್ನ ಬಿಡಬೇಕು, ನನ್ನ ಬಿಡ್ತಿದೆಯಲ್ಲ. ಮೆತ್ತಿಗೆ ಮಾತಾಡಿ, ಇದು ಆಫೀಸು. ಎಲ್ಲರೂ ಮನೆಗೆ ಹೋಗಾಯ್ತು. ಆದರೂ ಆಫೀಸ್ ತಾನೆ, ಹೊರಗಡೆ ವಾಚ್ಮ್ಯಾನ್ ಇರ್ತಾನೆ. ಬಾಯ್ ಬಿಟ್ಟು ಹೇಳಿದ್ದೀನಿ, ಸದ್ಯಕ್ಕೆ ಒಬ್ಳೆ ಆಗೋಗಿದ್ದೀನಿ. ನೀನಿದೆಯಾ ಈ ಆಫೀಸಲ್ಲಿ? ದಿನ ಸಿಗ್ತೀಯಾ, ನೋಡ್ಬೋದು, ಮಾತಾಡ್ಬೋದು ಅನ್ನೋ ಸಮಾಧಾನ ಇತ್ತು. ಹೊಟ್ಟೆ ಬಿಟ್ಟೆ ನೀನು. ಹತ್ತಿರದವ್ರೆ ಹೆಚ್ಚು ನೋವು ಕೊಡೋದು, ಸ್ವಾರ್ಥಿಗಳು. ಮತ್ತೆ ಕುಟುಕ್ತೀಯಾ? ಇಲ್ಬಾ, ಹತ್ತಿರದಲ್ಲಿ ಕೂತ್ಕೋ. ನೀನಲ್ಲಿ ನಾನು ಇಲ್ಲಿ ಇದ್ರೆ ಇಬ್ರು ಹುದ್ದೆಗಳೇ ತಲೆಯಲ್ಲಿರುತ್ತೆ, ಸಲೀಸಾಗಿ ಮಾತಾಡೋಕ್ಕೆ ಆಗಲ್ಲ. ಏನಂದೆ ನೀನು? ಹತ್ತಿರದವರೇ ಹೆಚ್ಚು ನೋವು ಕೊಡೋದು ಅಂದೆ ಅಲ್ವಾ? ನನ್ನ ಸ್ವಾರ್ಥಿ ಎಂದೆ ಅಲ್ವಾ? ಎಲ್ಲಿ ನನ್ನ ಮುಖ ನೋಡ್ಕೊಂಡು ಹೇಳು ಆ ಮಾತನ್ನ. ತಪ್ಪಾಯ್ತು,
ಹತ್ತಿರದವ್ರೆ ಹೆಚ್ಚು ನೋವು ಕೊಡೋದು ಒಂದೆ, ಅದು ತಪ್ಪು. ಸರಿ, ಏನು ಗೊತ್ತಾ? ಏನು? ನಾವು ಯಾರನ್ನ ಜಾಸ್ತಿ ಪ್ರೀತಿಸ್ತೀವೋ ಅವರೇ ಹೆಚ್ಚು ದುಃಖ ಕೊಡೋದು. ಮತ್ತದೇ ಮಾತು, ಎಂಥ ನಾಲ್ಕೇನೆ ನಿಂದು, ಮುಟ್ಟಕ್ತೀನಿ ನೋಡು. ಅಂತೂ ದೂರ ಹೋಗ್ತಿದ್ದೆ, ಇಲ್ಲಿ ಸುಖ ಏನಿರಲ್ಲ. ಎಲ್ಲೆ? ಇದೇ ಊರಲ್ಲಿ ತಾನೆ, ಬೇರೆ ಆಫೀಸ್ ಅಷ್ಟೇ. ದಿನ ನೋಡೋಕ್ಕಾಗಲ್ವೇ? ವಾರಕ್ಕೊಂದು ದಿವಸ ಸಿಗ್ತೀನಿ. ಅಮ್ಮನ ಹತ್ರ ಮಾತಾಯ್ತಾ? ಹ್ಞೂ, ಇನ್ನೂ ಅವ್ರು ಅದೇ ಮೂಡಲ್ಲಿದ್ದಾರೆ. ಇನ್ನೊಂದ್ಸತಿ ಮಾತಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ, ಸುಮ್ಮನಿರು. ದಿನ ಒಂದ್ಸರಿ ಫೋನ್ ಮಾಡು. ಹ್ಞೂ, ಟೈಮ್ ಫಿಕ್ಸ್ ಮಾಡು. ರಾತ್ರಿ 8 ಗಂಟೆ? ಫೈನ್, ರಾತ್ರಿ 8 ಗಂಟೆ. ಅಷ್ಟೊತ್ತಿಗೆ ಸ್ವಲ್ಪ ಪುರ್ಸೊತ್ತಾಗುತ್ತೆ. ಸಂಜೆ ಮನೆಗೆ ಹೋಗಿ ರಾತ್ರಿ ಅಡುಗೆ ಕಾರ್ಯಕ್ರಮ ಮುಗ್ದಿರುತ್ತೆ. ಇನ್ನು ಇವ್ರು ಬರೋದನ್ನೇ ಕಾಯ್ತಾ ಇರ್ತೀನಿ. ಇನ್ನು ರಾತ್ರಿ ಊಟದವರೆಗೂ ಫ್ರೀ. ನೀನು? ನಿನಗೆ ನಿನ್ನ ಗಂಡನ ಕಾಯೋ ಕೆಲಸನಾದರೂ ಇರತ್ತೆ, ನನಗದೂ ಇಲ್ಲ ನೋಡೆ. ಹಗಲು ಹೇಗೋ ಕಳೆದು ಹೋಗತ್ತೆ. ಬೆಳಿಗ್ಗೆ ಜಾಗಿಂಗು, ಆಮೇಲೆ ಆಫೀಸಿಗೆ ಬರೋ ತಯಾರಿ, ಇಲ್ಲಿಗೆ ಬಾ, ಇನ್ನು ಕೇಸ್ಗಳು, ಆಫೀಸಿನ ಜನ, ಹೊರಗಿನ ಜನ, ಹಗಲು ಕಳೆದು ಹೋಗತ್ತೆ. ಸಂಜೆ ಆಗ್ತಿದ್ದ ಹಾಗೆ ಶುರು, ಕೆಲಸ ಮುಗಿತಾ ಬರುತ್ತೆ, ಒಬ್ರೊಬ್ಬರಾಗಿ ಜನ ಖಾಲಿ ಆಗ್ತಾ ಹೋಗ್ತಾರೆ, ಕತ್ತಲು ಆವರಿಸ್ಕೊಳ್ತಾ ಬರುತ್ತೆ. ನಿಧಾನವಾಗಿ ಮೈ ಮನಸ್ಸಿನ ತುಂಬ ಒಂಟಿತನ ತುಂಬಿಕೊಳ್ತಾ ಹೋಗತ್ತೆ. ಎಲ್ಲ ಬಣ 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 ಬಣಗುಟ್ಟತ್ತೆ. ಮೈ ಮನೆ ಮನ ಎಲ್ಲ ಖಾಲಿ. ಜೊತೆಗೊಬ್ರು ಬೇಕೆ? ಪ್ರೀತಿಸೋದಕ್ಕೆ ಹೌದೋ ಅಲ್ವೋ, ದ್ವೇಷಿಸೋದಕ್ಕಾದ್ರೂ ಒಬ್ರು ಬೇಕು. ಒಬ್ಳೆ ತಿನ್ನೋ ಊಟದಲ್ಲಿ ರುಚಿ ಇರಲ್ಲ, ಬದುಕೋ ಬಾಳಲ್ಲಿ ಕನಸಿರಲ್ಲ. ಅವ್ನು ನೆನಪಾಗುತ್ತಾ? ಯು ಮಿಸ್ ಹಿಮ್ ಅಲ್ಲ? ಮತ್ತೆ ಪ್ರೀತಿ ಮದುವೆ ಆಗಿದ್ದೀನಿ ಕಣೆ, ಏನೋ ಹೊಂದಾಣಿಕೆ ಆಗಿಲ್ಲ, ಬಿಟ್ಟು ಬಂದಿದ್ದೀನಿ ಅಂದ್ರೆ ಹಾಗಂತ ದ್ವೇಷನ? ಹದಿನೈದು ದಿವಸ ಆಯ್ತು ಕಣೆ, ಒಂದು ಫೋನ್ ಮಾಡೋದು ಬೇಡ್ವಾ? ನೀನೆ ಮಾಡೆ. ಮತ್ತೆ ನಾನೇ ಸೋಲ್ಬೇಕು? ಅಲ್ಲಿಗೆ ಅವಶ್ಯಕತೆ ಇರೋದು ನನಗ್ ಮಾತ್ರ ಈ ಸಂಬಂಧ, ಅವನಿಗಿಲ್ಲ ಅಲ್ವಾ? ಹದಿನೈದು ದಿವಸಕ್ಕೆ ನೆನಪುಗಳು ಮಾಸೋಕ್ ಶುರುವಾಗಿದೆ. ಇನ್ನು ವಾರ 15 ದಿವಸಕ್ಕೆ ಎಲ್ಲ ಸಂಪೂರ್ಣವಾಗಿ ಮಾಸ ಹೋಗತ್ತೆ. ಅವನು ಎಲ್ಲೋ ಯಾವಾಗಲೋ ಭೇಟಿಯಾಗಿದ್ದ, ಅಷ್ಟೇನು ಪರಿಚಯ ಇಲ್ಲದ, ನೆನಪಿನ ಹಾಗಾಗ್ತಾನೆ, ಅಪರಿಚಿತ. ಯಾರೋ ಅಪರಿಚಿತನ ಜೊತೆ ಒಂದೇ ಮನೆಯಲ್ಲಿ ಒಂದೇ ಸೂರನಡಿ ಏಕಾಂತದ ಕ್ಷಣಗಳನ್ನ ಕಳೆದ ಭಾವ. ಹರ್ಟ್ ಆಗತ್ತೆ ಕಣೆ, ಒಂದು ಫೋನ್ ಮಾಡಬಾರ್ದ? ಪ್ರೀತಿಸಿದ ಗಂಡ, ನೀನ್ ಇಲ್ದೇನು ನಾ ಬದುಕಬಲ್ಲೆ ಅನ್ನೋ ಭಾವ ತೋರಿಸ್ದಾಗ ಹರ್ಟ್ ಆಗತ್ತೆ, ಎಕ್ಸ್ಪ್ಲಾಯ್ಟ್ ಆದ್ವಿ ಅನ್ಸುತ್ತೆ. ಬಂತು ನೋಡು. ಒಂದೇ ಅಂತೀಯ? ಗ್ಯಾರಂಟಿ. ಕೂತ್ಕೋ, ಮಾತಾಡ್ ಬಂದೆ. ನಿಧಾನಕ್ಕೆ ಮಾತಾಡು, ತುಂಬಾ ದಿನ ಆದ್ಮೇಲೆ ಫೋನ್ ಮಾಡ್ತಿದ್ದಾನೆ, ನಾ ಬರ್ತೀನಿ. ಹಾಯ್ ಆಂಟಿ. ನಾನ್ ಕ್ಷಮಾ. ತಾತಂಗೆ ಗೊತ್ತಾಗೋಗಿದೆ ನಿಮ್ಗೆ ಫೋನ್ ಮಾಡಿದ್ದೆ ಅಂತ, ಬೈತಾರೆ. ತಲೆನೋವು ಅಂತ ಮಲ್ಗಿಬಿಟ್ಟಿದ್ದೆ, ಈಗ ಡಾಕ್ಟರ್ ಹತ್ರ ಹೋಗಿದ್ದಾರೆ ಮಾತ್ರೆ ತರಕ್ಕೆ, ಬಂದ್ಮೇಲೆ ಬೈತಾರೆ. ಬೈದ್ರೆ ಪರವಾಗಿಲ್ಲ ಆಂಟಿ, ಆದ್ರೆ ದುಡಿಯಲ್ಲಿಂದ ಬಂತು ಅಂತ ಕೇಳಿದ್ರೆ ನೀವ್ ಕೊಟ್ರಿ ಅಂತ ಹೇಳ. ನಿಮ್ಮನ್ ಕೇಳಿದ್ರೆ ನೀವು ಹಾಗೆ ಹೇಳಿ ಆಯ್ತಾ? ಶನಿವಾರ ಬನ್ನಿ, ಕಾಯ್ತಿರ್ತೀನಿ.
ಕಣ್ಣುಗಳ ನೋವು ನರಿವುಗಳ ರಿಂಗಣ ಚಿರಂತನ ಅಂತರಂಗದ ಅಂತರಾಳದಲ್ಲಿ ಮಂಥನ 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 ಕ್ಷಣ ನಷ್ಟದ ಅಂಜಿಕೆ